ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ರಿ? ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಹೇಳಿ ಅಂದ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಆರಾಮದ್ದೀವಿ. ಸೂಪರ್ ಅದೇ ನೋಡ್ರಿ, ತಂಗಿ ಸೀಮಂತದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಇದು. ಭಾಳಷ್ಟು ಜನ ವೇಟ್ ಮಾಡ್ತಿದ್ದೀರಿ ತಂಗಿ ಸೀಮಂತದ ವ್ಲಾಗಿಗೋಸ್ಕರ. ಸೊ ಎಲ್ಲನೂ ಶೇರ್ ಮಾಡ್ಕೊಂಡಿನಿ ಒನ್ ಬೈ ಒನ್ನು. ಸೊ ಯಾರೆಲ್ಲ ನೋಡಿಲ್ವ ಹೋಗಿ ನೋಡ್ಕೊಂಡು ಬರ್ರಿ. ಸ್ಟೇಜ್ ಡೆಕೋರೇಷನ್ನಿಂದ ಹಿಡಿದು ತಂಗಿಗೆ ಮೇಕಪ್ ಮಾಡಿರೋದು ಆ್ಯಂಡ್ ನೆನ್ನೆ ತಂಗಿ ಸಿಂಹತದ ಶಾಸ್ತ್ರಗಳನ್ನೆಲ್ಲ ಶೇರ್ ಮಾಡ್ಕೊಂಡಿನಿ. ಯಾರೆಲ್ಲ ಹೋಗಿ ನೋಡಿಲ್ವೋ ಹೋಗಿ ನೋಡ್ಕೊಂಡು ಬರ್ರಿ. ಮಸ್ತ್ ಬಂದವ ವ್ಲಾಗ್ಸ್ ಎಲ್ಲ. ಭಾಳಷ್ಟು ವ್ಯೂವರ್ಸು ವಿಶಿಂಗ್ ಬ್ಲೆಸ್ಸಿಂಗ್ಸ್ ಎಲ್ಲ ಕೊಟ್ಟಿರಿ ತಂಗಿಗೆ. ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಹೃದಯಪೂರ್ವಕ ಧನ್ಯವಾದಗಳು. ಯಾರೆಲ್ಲ ವಿಶ್ ಮಾಡಿರಲ್ಲ ಅವರೆಲ್ಲರಿಗೂ. ಹಿಂಗೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನಮ್ಮ ಫ್ಯಾಮಿಲಿ ಮೇಲೆ ಯಾವಾಗ್ಲೂ ಇರ್ಲಿ ಅಂತ ಹೇಳಿ ಕೇಳ್ಕೊಂತೀನಿ. ಸೊನ್ನೆ ವ್ಲಾಗ್ ನೋಡಿರೋಂತೂ ಗೊತ್ತಿರ್ತತಿ. ಮದುಮಕ್ಕಳನ್ನ ದೇವ್ರ ಗುಡಿಗೆ ಕರ್ಕೊಂಡೋಗಿ ಈಗ ಮನೆಗೆ ಕರ್ಕೊಂಡು ಬಂದೀವಿ. ಸೊ ಸ್ವಲ್ಪ ಬ್ಯಾನರ್ ಮುಂದೆ ಎಲ್ಲ ಫೋಟೋಸ್ ತಗೊಂಡಾಯ್ತು ಅಂತ ಫೋಟೋಸ್ ತಗೊಂಡ್ವಿ. ಆ್ಯಂಡ್ ಈಗ ನೋಡ್ರಿ ಲಾಸ್ಟ್ ಶಾಸ್ತ್ರ ಸೀಮಂತದ. ಏನು ಶಾಸ್ತ್ರ ಅಂತ ಅಂದ್ರೆ ಮದುಮಕ್ಕಳಿಗೆ ದೃಷ್ಟಿ ತೆಗೆಯೋ ಶಾಸ್ತ್ರ. ಸೀಮಂತದ ಎಲ್ಲ ಶಾಸ್ತ್ರಗಳನ್ನ ಮುಗಿಸಾದ್ಮ್ಯಾಗ ಲಾಸ್ಟಲ್ಲಿ ಮಾಡೋ ಅಂಥದ್ದು ನೋಡ್ರಿ ಇದು. ದೇವ್ರ ಗುಡಿ ಕರ್ಕೊಂಡೋಗಿ ಮನೆಗೇನು ಕರ್ಕೊಂಡು ಬರ್ತೀವಲ್ಲ ಮನೆ ಒಳಗೆ ಎಂಟ್ರಿ ಆಗಬೇಕಾದ್ರ ಈ ರೀತಿ ಅಕ್ಕಿಯಿಂದ ದೀಪ ಮಾಡಿ ಮದುಮಕ್ಕಳು ಮಾರಿ ಮ್ಯಾಗ ಇಳಿದೋಗಿರ್ತಾರೆ. ಅಕ್ಕಿಯಿಂದನೂ ಮಾಡ್ತಾರೆ ಆ್ಯಂಡ್ ಇನ್ನೊಂದು ಕನಕ ದೀಪ ಅಂತಾನು ಮಾಡ್ತಾರೆ. ಸೊ ಇಲ್ಲಿ ಅಕ್ಕಿಯಿಂದ ಮಾಡೋಕ್ಕಂತಾರೆ ನೋಡ್ರಿ, ಅದು ದೀಪನ ಆಗವಲ್ದು. ಸೊ ಅದನ್ನ ಈಗ ಮಾಡಿ ಮದುಮಕ್ಕಳು ಮಾರಿ ಮ್ಯಾಗ ಇಳಿದೋಗೋದು ದೃಷ್ಟಿ ತೆಗಿತಾರೆ ನೋಡ್ರಿ. ನಮ್ಮ ಕಡೆ ನಿದ್ರ ಅಂತಂದು ಹೇಳ್ತೀವಿ. ಆ್ಯಂಡ್ ಅದು ದೀಪನ ಆಗವಲ್ದು ಮತ್ತೆ ಹೋಗಿ ಕನಕ ದೀಪ ಮಾಡ್ಕೊಂಡು ಬಂದರು. ಸೊ ನೋಡ್ತಾ ಇರ್ಬೋದು ಟೋಟಲ್ ಎರಡು ದೀಪನ ಮಾಡಿರ್ತಾರೆ. ಒಂದು ದೀಪ ತಗೊಂಡು ಎಡಕಿಂದ ಬಲಕ್ಕೆ ಇಡ್ತಾರೆ. ಅಚ್ಚಿಕ್ಕಿಲ್ದು ಇಚ್ಚಿಕ್ಕ ಇಚ್ಚಿಕ್ಕಿಲ್ದು ಅಚ್ಚಿಕ್ಕ ಇಡ್ತಾರೆ ನೋಡ್ರಿ. ಸೊ ನೋಡ್ತಾ ಇರ್ಬೋದು ಈಗ ಬಲಕಿಂದ ಎಡಕ್ಕೆ ಇಡ್ತಾರೆ ಮತ್ತು ಎಡಕಿಂದ ಬಲಕ್ಕೆ ತೊಗೊಂಬಂದು ಇಡ್ತಾರೆ. ಸೊ ಈ ರೀತಿಯಾಗಿ ಮಾಡ್ತಾರೆ ನಮ್ಮ ಕಡೆ ಅಂತೂ ದೃಷ್ಟಿನ. ನಿಮ್ಮ ಕಡೆ ಮೇ ಬಿ ಕುಂಕುಮದ ಆರತಿ ಮಾಡ್ತೀರಾ ಅಂತ ಅಂದ್ಕೊಂಡಿನಿ. ದಕ್ಷಿಣ ಕರ್ನಾಟಕ ಸೈಡ್ ಆ ರೀತಿನ ಮಾಡೋದು, ಕುಂಕುಮ ನೀರಿಂದ ಆರತಿ ಮಾಡಿ ದೃಷ್ಟಿ ತೆಗೆದಿರ್ತೀರಿ. ಸೊ ನಮ್ಮ ಕಡೆ ಈ ರೀತಿಯಾಗಿ ಮಾಡ್ತಾರೆ ನೋಡ್ರಿ. ಇನ್ನೂ ಯಾರೆಲ್ಲ ಯಾವ್ಯಾವ ರೀತಿ ದೃಷ್ಟಿ ತೆಗಿತೀರಿ ಮದುಮಕ್ಕಳಿಗೆ ಸೀಮಂತ ಶಾಸ್ತ್ರ ಎಲ್ಲ ಮುಗುದಿಂದ ಅಂತೇಳಿ ನೋಡ್ತಿರೋವಂಥ ವಿವರ್ಸು ಕಮೆಂಟ್ ಮಾಡಿ ಹೇಳ್ರಿ. ಸೊ ಇದು ಅಲ್ಲೇ ಮಂಟಪದಲ್ಲೇ ಮಾಡೋ ಅಂಥದ್ದು. ಎಲ್ಲ ಸೀಮಂತಕ್ಕೆ ಬಂದಿರೋ ರಿಲೇಟಿವ್ಸ್ ಎಲ್ಲ ಬಂದು ಹೋದಾದ್ಮ್ಯಾಗ ಮನೆ ಒಳಗೆ ದೃಷ್ಟಿ ತೆಗಿಯುವಂಥದ್ದಲ್ಲ. ಮತ್ತು ಅದೇ ಪ್ಲೇಟಿಗೆ ಸ್ವಲ್ಪ ನೀರು ಹಾಕಿ ಮತ್ತೆ ಇಳಿ ತೆಗಿಯಕ್ಕಂತಾರೆ ನೋಡ್ರಿ ಮರಿ ಮ್ಯಾಗ. ಸೊ ಈ ರೀತಿಯಾಗಿ ಮಾಡ್ತಾರೆ. ಇದನ್ನ ಮಾತ್ರ ಮಿಸ್ ಮಾಡದೆ ಮಾಡ್ಬೇಕು ನೋಡ್ರಿ ಸೀಮಂತ ಎಲ್ಲ ಮುಗುದಿಂದ, ಯಾಕಂದ್ರೆ ಮದುಮಕ್ಕಳಿಗೆ ದೃಷ್ಟಿ ಆಗಿರ್ತೈತಿ. ಇದು ಅವ್ರವ್ರ ನಂಬಿಕೆ, ಇದು ನಂಬ್ತಿರೋ ಬಿಡ್ತಿರೋ ಅವ್ರವ್ರಿಗೆ ಬಿಟ್ಟಿದ್ದಿದು. ಸೊ ನಮ್ಮ ಮನೆ ಒಳಗಂತೂ ನಂಬ್ತೀನಿ, ಇವನ್ ನಾನು ಕೂಡ ನಂಬ್ತೀನಿ ನೋಡ್ರಿ. ಈಗ ಸೀಮಂತ ಮಾಡಿದ ಟೈಮ್ನಾಗ ಅಷ್ಟೆಲ್ಲ ದೃಷ್ಟಿ ತಗೊಳ್ಳೋದು. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಪ್ರೆಗ್ನೆನ್ಸಿ ಟೈಮ್ನಾಗ ವೀಕ್ಲಿ 2 ಟೈಮ್ 3 ಟೈಮ್ ಆದರೂ ದೃಷ್ಟಿ ತೆಗಿತಾ ಇರಬೇಕು ನೋಡ್ರಿ. ಅಂದ್ರೆ ಸ್ವಲ್ಪ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಇರ್ತಾರೆ, ಇಲ್ಲಾಂತಂದ್ರೆ ಮಂಕಾಗಿ ಇರ್ತಾರೆ. ನಾನು ನಮ್ಮ ಅವ್ವಿಗೆ ಹೇಳ್ತಿರ್ತೀನಿ ತಂಗಿದು ದೃಷ್ಟಿ ತೆಗಿಬೇವ ತಂಗಿದು ದೃಷ್ಟಿ ತೆಗಿಬೇವ ಅಂತೇಳಿ ನೈಟ್ ಟೈಮ್ನಾಗ. ಸೊ ಒಳ್ಳೆಯಾಗ ನಮ್ಮ ಅವ್ವ ದೃಷ್ಟಿ ತೆಗೆದಿರ್ತಾಳೆ. ಸೊಕ್ಕೆ ಫ್ರೆಂಡ್ಸ್, ಮದುಮಕ್ಕಳಿಗೆ ದೃಷ್ಟಿ ಎಲ್ಲ ತೆಗೆದಿಂದ ಮನೆ ಒಳಗೆ ಕರ್ಕೊಂಡು ಬಂದು ಸೀದಾ ಅವ್ರಿಗೆ ದೇವ್ರ ಮನೆಗೆ ಹೋಗೋಕ್ಕೆ ಹೇಳ್ತಾರೆ. ಸೊ ಅಲ್ಲಿ ಜಗಲಿಗೆ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಮನೇಲಿರುವಂತಹ ದೇವ್ರ ಆಶೀರ್ವಾದ ತಗೊಂಡು ಕೊರಡಲ್ಲಿ ಹಾಕ್ಕೊಂಡಿರುವಂಥ ಹಾರ ದಂಡಿಯೆಲ್ಲ ತೆಗೆದು ಇಡ್ತಾರೆ ನೋಡ್ರಿ. ಸೊ ಇಲ್ಲಿಗೆ ಸೀಮಂತದ ಎಲ್ಲ ಶಾಸ್ತ್ರಗಳು ಮುಗಿದ್ವು. ಮೇನ್ ಶಾಸ್ತ್ರ ಅಂತ ಅಂದ್ರೆ ಕಳಕುಬ್ಸ ಅಂತೇಳಿ ಮಾಡ್ತಾರಲ್ಲ. ಸೊ ಆ ಟೈಮ್ನಾಗನ ಜಾಸ್ತಿ ಶಾಸ್ತ್ರಗಳು ಇರೋವಂಥದ್ದು. ಸೊ ದೊಡ್ಡ ಕುಬ್ಸ್ದಾಗ ಅಷ್ಟೊಂದೇನು ಭಾಳ ಶಾಸ್ತ್ರಗಳು ಇರೋಂಗಿಲ್ಲ, ಅಲ್ಲೇನ ಎಂಬಲ್ ಗಡಿಗೆ ಅದು ಇದು ಅಂಥೇಳಿ ಏನೇನೋ ಶಾಸ್ತ್ರಗಳೆಲ್ಲ ಇರ್ತಾವೆ. ಆ ವ್ಲಾಗ್ನೆಲ್ಲ ನೋಡಿಲ್ಲ ಅಂತಂದ್ರೆ ಹೋಗಿ ನೋಡ್ರಿ, ಎಲ್ಲ ಚಾನಲ್ ಒಳಗೆ ಅದಾವು. ಆ್ಯಂಡ್ ಸಪ್ರೇಟ್ ಪ್ಲೇಲಿಸ್ಟನ್ನು ಮಾಡೀನಿ, ಸೊ ನೋಡ್ಬೋದು. ಆ್ಯಂಡ್ ಈಗೇನು ನೋಡಿದ್ರಲ್ಲ ನಮ್ಮ ಗಂಡನ ಮನೆಯವರು ಇಬ್ಬರು ಅಕ್ಕರು ನನ್ನ ನೆಗೆನ್ಯರು ಐ ಮೀನ್ ಹೋರ್ಗಿತ್ತರು. ಸೊ ಇಬ್ಬರು ಆಯರ್ ಮಾಡೋಕ್ಕಂತಿದ್ರು ನೋಡ್ರಿ, ಮದುಮಕ್ಕಳಿಗೆ ಅರ್ಬಿ ಆಯರ್ ಮಾಡಿದರು. ಸೊ ಊಟ ಎಲ್ಲ ಮಾಡಿಕೊಂಡು ಫೋಟೋಸ್ ಎಲ್ಲ ತಗೊಂಡು ಆಯರ್ ಮಾಡಿ ಸೊ ಅವರು ಈಗ ಹೋಗೋಕ್ಕೆಲ್ಲ ರೆಡಿ ಹಾಕಂತಾರೆ ಎಲ್ಲರೂ. ಸೊ ಗಾಡಿ ತಯಾರಾಗತಿ. ಸೊ ಅವರು ಮತ್ತು ಅಪ್ಪರನ್ನ ಇಬ್ಬರನ್ನು ನಿಂದರ್ಸಿ ನಾವೆಲ್ಲ ಫ್ಯಾಮಿಲಿ ಫೋಟೋಸ್ ತೊಗೊಂಡು ಅಂಥೇಳಿ ತೊಗೊಳಕಂತಿದ್ವಿ ನೋಡ್ರಿ. ಫೋಟೋಸ್ ತೆಗೆಸ್ಕೊಳ್ಳೋದನ್ನ ಎಲ್ಲರನ್ನು ಹಂಗೆ ಹೋಗಕಂತ್ಬಿಟ್ಟಾರ. ಸೊ ನಾನು ಎಲ್ಲರನ್ನೂ ಕರೆದು ಒಬ್ಬೊಬ್ಬರು ಒಂದೊಂದು ಕಡೆ ಇದ್ರ ದಿಕ್ಕಿಗೆ, ನಮ್ಮ ತಮ್ಮ ಒಂದು ಕಡೆ ಮತ್ತು ಇನ್ನೊಬ್ಬ ಒಂದು ತಮ್ಮ ಒಂದು ಕಡೆ,
ಮತ್ತು ಅಪ್ಪ ಅವ್ವ ಒಂದು ಕಡೆ, ಸೊ ಎಲ್ಲರನ್ನೂ ಕರೆದು ನಿಲ್ಲಿಸಿ ಫೋಟೋಸ್ ತೆಗೆಸ್ಕೊಳ್ಳೋರಾಗ ನನಗಂತೂ ಸಾಕಾಗೋಯ್ತು. ಹೀಗೆಲ್ಲ ಫಂಕ್ಷನ್ಸ್ ಒಳಗೆ ಎಲ್ಲರೂ ನಿಂತು ಫೋಟೋಸ್ ತೆಗೆಸ್ಕೊಂಡ್ರಣ ಚೆಂದ, ಒಂದು ಮುಂದೆ ಮೆಮೊರಿ ಇರ್ತೈತಿ. ನಮ್ಮ ಫ್ಯಾಮಿಲಿ ಫೋಟೋ ಏನೋ ತೆಗೆಸ್ಕೊಂಡ್ವಿ, ಬಟ್ ಆ ಫ್ಯಾಮಿಲಿ ಒಳಗೆ ಒಬ್ಬ ತಮ್ಮ ಮಿಸ್ಸಿಂಗ್ ಇದ್ದ ನೋಡ್ರಿ, ಏನು ಮಾಡೋದು. ಇದ್ದಷ್ಟು ಫೋಟೋಸ್ ತೆಗೆಸ್ಕೊಂಡ್ರಿ, ಎಲ್ಲರೂ ಬರಲಿಲ್ಲ ಅದು ಒಬ್ಬೊಬ್ಬರು. ನಮ್ಮಿಬ್ಬರು ಮಾಮಾರಂತೂ ಬರಲೇ ಇಲ್ಲ, ಸ್ಟೇಜ್ ಮ್ಯಾಗೆ ಹತ್ತಲೂ ಇಲ್ಲ, ಫೋಟೋಸ್ನೂ ತೆಗೆಸ್ಕೊಳ್ಳಿಲ್ಲ. ಯಾವ್ಯಾವ ಫೋಟೋಸ್ ತೆಗ್ದೈತಿ ಏನು ಅಂತ ಫೋಟೋಗ್ರಾಫರ್ ಎಲ್ಲ ಫೋಟೋಸ್ ಸೆಂಡ್ ಮಾಡ್ಯಾರ, ಸೊ ಬ್ಲಾಗ್ನಾಗ ಶೇರ್ ಮಾಡ್ಕೊತೀನಿ ಫೋಟೋಸ್ ಎಲ್ಲ ಹೆಂಗೆ ಬಂದವು ಏನು ಅಂತೇಳಿ. ಸೊ ಈಗ ನೋಡ್ರಿ, ತಂಗಿ ಸಿಮ್ ಅಂತ ಎಲ್ಲ ಮುಗಿಸ್ಕೊಂಡು ಆಲ್ರೆಡಿ ಬಂದಿರೋ ರಿಲೇಟಿವ್ಸ್ ಎಲ್ಲ ಒಬ್ಬೊಬ್ಬರೊಬ್ಬರು ಹೋಗಕ್ಕಂತಾರ. ಈಗೇನು ನಾನು ಕುಂಕುಮ ಹಚ್ಚಕ್ಕಂತೇನಲ್ಲ, ಇವರೆಲ್ಲ ತಂಗಿ ಕುಬ್ಸ ಮಾಡೋಕ್ಕಂತೇಳಿ ಬುತ್ತಿ ತೊಗೊಂಬರಕ್ಕ ಅಂತೇಳಿ ಕುಬ್ಸೋದು ಹಿಂದಿನ ದಿನನ ಬುತ್ತಿ ತೊಗೊಂಡು ಬಂದಿರೋವಂಥದ್ದು. ಅವರೆಲ್ಲರಿಗೂ ಈಗ ಕುಂಕುಮ ಹಚ್ಚಿ ಅವ್ರಿಗೀಗ ಅರ್ಬಿ ಮಾಡ್ತಾರೆ ನೋಡ್ರಿ ನಮ್ಮ ತಂಗಿ ಗಂಡನ ಮನೆಯವರು. ಬಕ್ಕಿ ಬುತ್ತಿ ತರುವಾಗ ಯಾರೆಲ್ಲ ಮುತ್ತೈದರು ಬಂದಿರ್ತಾರೆ ನೋಡ್ರಿ, ಅವ್ರಿಗೆ ಅರ್ಬಿ ಮಾಡೋ ಪದ್ಧತಿ ಐತಿ ನಮ್ಮ ಕಡೆ. ಸೊ 4 ಮೆಂಬರ್ಸ್ ಬಂದಿದ್ರು, ಅದ್ರೊಳಗೆ ಒಬ್ಬರು ಹೊಳ್ ಹೋದರು, ಮುಂಜಾನೆನ ಹೋದರು ಅವರು, ಅಂದ್ರೆ ಅವ್ರ ಮಗಳಿಗೆ ಆರಾಮಿಲ್ಲ ಅಂಥೇಳಿ. ಸೊ 3 ಮೆಂಬರ್ಸ್ ಅದಾರ, ಸೊ ನಾನೊಬ್ಬಕ್ಕಿ 5 ಮೆಂಬರು. ನಾನು ಇವತ್ತು ಹೊಂಟಿಲ್ಲ, ನಾಳೆಗೆ ನಮ್ಮ ತಂಗಿನ ಕರ್ಕೊಂಡು ಹೋಗೋದೈತಿ. ಸೊ ಹಾಗಾಗಿ ನಾನು ಇವತ್ತೊಂದಿನ ಇಲ್ಲೇ ಉಳ್ಕೊತೀನಿ. ಸೊ ನನಗೆ ನಾಳೆಗೆ ಅರ್ಬಿ ಮಾಡ್ತಾರೆ ನೋಡ್ರಿ ಬುತ್ತಿ ತಂದವ್ರಿಗೆ. ಸೊ ಈಗ ಅವ್ರಿಗೆ ಅರ್ಶಿನ ಕುಂಕುಮ ಹಚ್ಚಿ ಅವ್ರಿಗೆ ಈಗ ಅರ್ಬಿ ಮಾಡಿದ್ದಾಯ್ತು. ಆ್ಯಂಡ್ ಸಿಮಂತ ಮಾಡೋಕೆ 2 ಟ್ರ್ಯಾಕ್ಟ್ರ್ ಮಂದು ಬಂದಿತ್ತಲ್ಲ, ಅದ್ರೊಳಗೆ ಯಾರೆಲ್ಲ ಮುತ್ತೈದಾರ ಅದರಲ್ಲ, ಸೊ ಅವರೆಲ್ಲರಿಗೂ ನಮ್ಮ ಅತ್ತೆ ಹೋಗಿ ಈಗ ಬ್ಲೌಸ್ ಪೀಸ್ ಕೊಡಕ್ಕಂತಾರೆ ನೋಡ್ರಿ. ಎಲ್ಲ ಮಂದಿ ಆಗಲೇ ಟ್ರ್ಯಾಕ್ಟ್ರ್ ಹತ್ತಿ ಕುಂತ್ಬಿಟ್ಟಾರ ರೆಡಿಯಾಗಿ ಊರು ಹೋಗಕ್ಕೆ ಅಂಥೇಳಿ. ಮಳೆ ಹನಿ ದಿನ ಜಲ್ದಿ ಹೋದ್ರೆ ಆತು, ಮತ್ತು ಮಳೆ ಆದ್ರೆ ಪ್ರಾಬ್ಲಮ್ ಆಗತ್ತೆ ಅಂಥೇಳಿ. ಆ್ಯಂಡ್ ಈಗ ಇಲ್ಲಿ ಬೈಕಿ ಬುತ್ತಿ ಏನು ಮಾಡ್ಕೊಂಡು ಬಂದಿದ್ವಲ್ಲ, ಆ ಬಂಡೆಗಳನ್ನೆಲ್ಲ ಖಾಲಿ ಮಾಡಿ ಕೊಡಕ್ಕಂತಿದ್ರು, ಎಲ್ಲೆಲ್ಲ ಅದವ ಏನು ಅಂತ ಹುಡ್ಕಾಕಂತಿದ್ರು. ಬಂಡೆಗಳ ಅನಕರ ಏನು ಬಂಡೆಗಳಲ್ಲ, ಬರೀ ಬುಟ್ಟಿಗಳು ಮತ್ತು ಒಂದು ಡ್ರಮ್ಮು. ಸೊ ಅವನ್ನೆಲ್ಲ ಖಾಲಿ ಮಾಡಿ ಕೊಡಕ್ಕಂತಿದ್ರು, ಮತ್ತು ಖಾಲಿ ಬುತ್ತಿ ಕೊಟ್ಟು ಕಳಿಸ್ಬಾರ್ದು ಅಂತೇಳಿ ಮತ್ತು ಸ್ವಲ್ಪ ಬುತ್ತಿನೂ ಹಾಕಕ್ಕಂತಿದ್ರು. ಸೊ ಈಗ ನೋಡ್ರಿ ಊರಿಗೆ ಹೋಗಕ್ಕಂತಾರೆ, ಊರಿಗೆ ಹೋಗಿಂತ ಮೊದಲ ಗೊತ್ತಲ್ಲ ನಮ್ಮ ಕಡೆ ಪದ್ಧತಿ ಐತಿ, ಒಬ್ಬರೊಬ್ಬರು ಹಿರಿಯರ ಕಲ್ಗೆ ನಮಸ್ಕಾರ ಮಾಡ್ಕೊಳೋದು. ಹಿರಿಯರ ಅಂತನೂ ಅಲ್ಲ, ನಡಿ ಒಳಗೆ ಅವ್ರು ನಮ್ಗೆ ಅಕ್ಕ ಅವ್ವ ಹಿಂಗೆ ರಿಲೇಟಿವ್ ಆಗ್ತಾರ ಅಂತ ಅಂದ್ರೆ ಸಣ್ಣ ಅವರು ನಮ್ಕಿಂತ ಸಣ್ಣವ್ರಾದ್ರೂ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ಕೊತಾರೆ ನೋಡ್ರಿ, ನಮ್ಮ ಕಡೆ ಅದು ಪದ್ಧತಿ ಐತಿ. ಸೊ ಈಗ ಅಕ್ಕರಿಗೆ ಮತ್ತು ತಂಗಿಗೆ ಅವ್ರಿಗ ಈಗ ಅರ್ಶಿನ ಕುಂಕುಮ ಕೊಡಕ್ಕಂತಾರ. ಆ್ಯಂಡ್ ತಂಗಿ ಜೊಡೆ ನೋಡ್ತಿರ್ಬೋದು ಹೆಂಗೆ ಕಾಣಕತ್ತೈತಿ ಅಂತೇಳಿ, ಅಷ್ಟಾಗಿ ಸರಿ ಕಾಣವಲ್ದು. ಹೇರ್ ಸ್ಟೈಲ್ ಮಾಡಬೇಕಾದ್ರೆ ನಮ್ಮ ಅಭಿಮವ ಪಟಕ್ನ ಯುಪಿನ ತಗೊಂಡು ಅಲ್ಲಿ ಚುಚ್ಚಿಬಿಟ್ಲು. ಸೊ ನಾನು ಅಷ್ಟು ಅಬ್ಸರ್ವ್ ಮಾಡಲೇ ಇಲ್ಲ, ಆಮೇಲೆ ಸ್ಟೇಜ್ ಮ್ಯಾಗ ಅದು ಕರ್ಕೊಂಡು ಬಂದಿಂದ ನೋಡ್ತೀನಿ, ಅಯ್ಯೋ ತಪ್ಪಾಗಿ ಹಾಕಿಬಿಟ್ಟಿವಿ ಅಂತಂದು. ಅದು ಕೆಳಗೆ ಹಾಕಬೇಕಿತ್ತು, ಅದೇನು ಬಂದೇನು ಹಾಕಿವಲ್ಲ ಅದ್ರ ಕೆಳಗೆ ಹಾಕಬೇಕಿತ್ತು. ಸೊ ಆ ಟೈಮ್ನಾಗ ಏನು ಫ್ಲ್ಯಾಶ ಆಗಲಿಲ್ಲ ನೋಡ್ರಿ, ಅದು ಒಂದ ಮಿಸ್ಟೇಕ್ ಅಲ್ಲ, ಇನ್ನೊಂದು ಮಿಸ್ಟೇಕನ್ನು ಮಾಡೀವಿ. ಬೈತಲೆ ಮನ್ನೆನೂ ಹಾಕಿಲ್ಲ, ಮರ್ತು ಬಿಟ್ಟಿವಿ. ಎಲ್ಲ ಶಾಸ್ತ್ರ ಮುಗುದಿಂದ ದೇವ್ರ ಗುಡಿಗೆ ಏನು ಕರ್ಕೊಂಡೋಗಿದ್ವಿಲ್ಲ, ಸೊ ಅವಾಗ ತೊಗೊಂಬಂದು ಹಾಕಿದ್ವಿ ನೋಡ್ರಿ ಎಲ್ಲ ದಂಡಿ ಎಲ್ಲ ತಗದಿಂದ. ಈಗ ಚಂದ ಕಾಣಕ್ಕಂತಾಳ, ಫ್ರಂಟಿಂದ ನೋಡಕ್ಕೆ ಚಂದ ಕಾಣ್ತಾಳ, ಅದರ ಹಿಂದೆ ಜಡಿ ನೋಡಿದಾಗ ಅಷ್ಟು ಸರಿ ಕಾಣಂಗಿಲ್ಲ. ಎಲ್ಲ ನೋಡಿದ್ರೆ ಏನೇನು ಐಟಮ್ ಬೇಕು ರೆಡಿ ಮಾಡೋಕ್ಕೆ ಎಲ್ಲ ತೊಗೊಂಡು ಇಟ್ಕೊಂಡಿವಿ, ಇಟ್ಕೊಂಡ್ರೂ ಹಿಂಗೆ ಏನಾದರೂ ಒಂದು ಮಿಸ್ಟೇಕ್ ಆಗೇ ಬಿಟ್ಟೈತೆ ನೋಡ್ರಿ, ಬರೀ ಹಿಂಗೆ ಆಗುತ್ತಾ. ಇನ್ನೂ ಅದು ಇಲ್ಲ ಇದು ಅನ್ನಂಗಿಲ್ಲ ಏನಿಲ್ಲ, ಎಲ್ಲ ಐಟಮ್ಸ್ ಇದ್ದು ಎಲ್ಲ ರೆಡಿ ಮಾಡಿ ಮುಂದೆ ಇಟ್ಕೊಂಡ್ರೂ ತಪ್ಪುಗಳು ಆಗೇ ಬಿಟ್ಟೈತೆ ನೋಡ್ರಿ. ನೋಡಿದ್ರೆ ಅಷ್ಟು ಮಂದಿ ಇದ್ರೆ ಅಷ್ಟು ಮಂದಿಯೊಳಗೂ ಒಬ್ಬರು ಒಬ್ಬರೂ ಹೇಳಿಲ್ಲ ಬೈತಲೆ ಮನೆ ಹಾಕ್ರಿ ಹಾಕೇ ಇಲ್ಲಲ್ಲ ಅಂಥೇಳಿ. ಸೊ ನಾನು ಅಬ್ಸರ್ವ್ ಮಾಡಿದೆ ಬೈತಲೆ ಮನೆನ ಹಾಕಿಲ್ಲ ಅಂತಂದು, ಮತ್ತು ಹಿಂದಗಡೆ ಹೆಂಗ ತಂದು ಹಾಕಿದ್ವಿ ಜಡಿ ಬಂದ, ಅದು ಎಲ್ಲ ಫೋಟೋಶೂಟ್ ಮಾಡಿ ಎಲ್ಲ ಮಗುದಿಂದ ಹಾಕಿವಿ ನಾವು. ನಮ್ಮ ಎಣ್ಣೆ ಮಾಮನ ಈ ವ್ಲಾಗ್ನಾಗ ಸ್ವಲ್ಪ ಕಾಣಿಸ್ಕೊಂಡಾರ ನೋಡ್ರಿ ಫ್ರೆಂಡ್ಸ್, ಅದು ಲಾಸ್ಟ್ ಹೋಗೋ ಟೈಮ್ನಾಗ. ಸೊ ನಮ್ಮ ಬಸಮ್ಮ ಸುಚಿತ್ರರೆಲ್ಲ ಬಂದಿಲ್ಲಲ್ಲ ಅಂತೇಳಿ ಅದ ತಂಗಿ ವಿಚಾರಿಸ್ಕೊಳಕಂತಿಲ್ಲ. ಆ್ಯಂಡ್ ಈಗ ಒಂದು ಸ್ವಲ್ಪ ಮೆಂಬರ್ಸ್ ಎಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡಿರಲ್ಲ, ಇವನ್ ನಾವೇ ತೆಗೆಸ್ಕೊಂಡಿರಲಿಲ್ಲ ನೋಡ್ರಿ, ನಾನು ಮತ್ತು ಮಕ್ಕಳು ಹಸ್ಬೆಂಡ್ ತೆಗೆಸ್ಕೊಂಡಿರಲ್ಲ ಫೋಟೋಸ್. ಈಗ ಲಾಸ್ಟ್ ತೆಗೆಸ್ಕೊಳಕಂತಿದ್ವಿ, ಅದು ಪೆಂಡಲ್ದವರು ಡೆಕೋರೇಷನ್ದವರು ಎಲ್ಲ ತೆಗಿಯಕಂತ್ಬಿಟ್ಟಾರ ಡೆಕೋರೇಷನ್ ಮಾಡಿರೋದು. ಅದು ಮತ್ತು ಇನ್ನೊಂದು ರೀಲ್ಸ್ ಒಂದು ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೆ, ಒಂದೇ ಅಲ್ಲ ಎಷ್ಟೊಂದು ರೀಲ್ಸ್ ಮಾಡ್ಕೋಬೇಕು ಅಂತ ಎಷ್ಟು ರೀಲ್ಸ್ ಸೇವ್ ಮಾಡಿ ಇಟ್ಕೊಂಡಿದ್ದೆ ತಂಗಿ ಜೊತೆ ಮಾಡಬೇಕು ಅಂತೇಳಿ. ಅದರೊಳಗೆ ನೆಟ್ಗೆ ಸರಿಯಾಗಿ ಒಂದು ರೀಲ್ಸ್ನೂ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಈಗ ಒಂದು ರೀಲ್ಸ್ ಮಾಡ್ಕೊಂಡಕ್ಕಂತೀವಿ, ಶಾರ್ಟ್ ವೀಡಿಯೋದಾಗೂ ಹಾಕಿರ್ತೀನಿ ನೋಡ್ರಿ, ಅದು ಅಷ್ಟೊಂದು ಸರಿ ಬಂದಿಲ್ಲ, ಹೆಂಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಹೇಳ್ರಿ. ಅದು ಮೈಕ್ನಾಗ ಒಂದು ಸಾಂಗ್ ಹಚ್ಚಿಬಿಟ್ಟಾರ, ಮೊಬೈಲ್ನಾಗ ಬರ್ತಾರ ಸಾಂಗ್, ಒಟ್ಟಂದ್ರೆ ಒಟ್ಟಾಗಿ ಕೇಳವಲ್ದು ಏನು ಹಾ ಹಾಡಬೇಕು ಏನು ಮಾಡಬೇಕು ಅಂತೇಳಿ ಮತ್ತೆ ಸಾಂಗ್ನ ಬಂದ್ ಮಾಡಿಸಿ ಮತ್ತೆ ಮಾಡಿದ್ವಿ. ಸಿಂಹ ತ್ರಿಕುಲದಲ್ಲಿ ಸಿಂಹದ ತೌರಲ್ಲಿ ಮರಿ ಸಿಂಹ ಬಂದರೆ ಗೌಡ. ಸೊ ಈ ಸಾಂಗ್ಗೆ ರೀಲ್ಸ್ ಮಾಡಿದ್ ನೋಡ್ರಿ, ಅದು ಹಸ್ಬೆಂಡ್ಗೆ ಯಾವುದೇ ರೀಲ್ಸ್ ಮಾಡಲಿ ಒಂದು ಏನಿಲ್ಲ ಅಂದ್ರೆ ಒಂದು 10 ನಿಮಿಷ 15 ನಿಮಿಷ ಆದರೂ ಅವ್ರಿಗೆ ಸಾಂಗ್ ಪ್ರಾಕ್ಟೀಸ್ ಕೊಡಬೇಕು, ಅವ್ರಿಗೆ ಸಾಂಗ್ ಅದು ಹೇಳಕ್ಕೆ ಬರೋಂಗಿಲ್ಲ.
ಅದು ಅಲ್ಲೇ ಸ್ವಲ್ಪ ತೋರಿಸಿ ಸ್ವಲ್ಪ ಪ್ರಾಕ್ಟೀಸ್ ಕೊಡಿಸಿ ರೀಲ್ಸ್ ಮಾಡೋ ಅಷ್ಟ್ರಲ್ಲಿ ಸಾಕಾಗೋಯ್ತು. ಏನಾದ್ರ ರೀತಿ ಚೆನ್ನಾಗಿತ್ತು, ಹೆಂಗೆ ಮನೆತೇನೋ ಗೊತ್ತಿಲ್ಲ. ನನಗೂ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿಲ್ಲ, ಅಷ್ಟು ಸರಿ ಬಂದಿಲ್ಲ. ತಂಗಿ ಮೇಕಪ್ ವಿಷಯದಾಗು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿಲ್ಲ, ಅಲ್ಲೂ ಮಿಸ್ಟೇಕ್ ಆಗೈತಿ. ನಾನು ತಂಗಿ ಸಿಮ್ಮಂತದಾಗ ಹಂಗೆ ರೀಲ್ಸ್ ಮಾಡಬೇಕು, ಹಿಂಗೆ ರೀಲ್ಸ್ ಮಾಡಬೇಕಂತ ಎಷ್ಟೊಂದು ರೀಲ್ಸ್ಗಳನ್ನ ಸೇವ್ ಮಾಡಿ ಇಟ್ಕೊಂಡಿದ್ದೆ. ಅದ್ರೊಳಗೆ ಅಟ್ಲೀಸ್ಟ್ ಒಂದು 3 ಅಥವಾ 2 ಮಾಡಬೇಕು ಅಂತ ಅಂದ್ಕೊಂಡೆ. ಚಂದಾಗ ಒಟ್ಟು ಮಾಡಬೇಕು, ಮೆಮೊರಿ ಇರ್ತೈತಿ ಅಂತೇಳಿ. ಅದ್ರಾಗ ಬೇರೆ ನಮ್ಮ ತಂಗಿ ನಮ್ಮ ಬಾಯಿನ ಮಾರಿ ಒರೆಸ್ಕೊಂಡದು ಹಿಂಗೆ ಮಾಡೋಕ್ಕಂತಾರ ರೀಲ್ಸ್ ಮಾಡೋ ಟೈಮ್ನಾಗ. ಏನಿಲ್ಲ ಅಂದ್ರೆ ಒಂದು 3 ಟೇಕ್ಸ್ ತೊಗೊಂಡ್ವಿ, ಅದ್ರೊಳಗೆ ಏನೋ ಒಂದು ಸ್ವಲ್ಪ ಪರವಾಗಿಲ್ಲ ಅನ್ನೋಂಗೆ ಒಂದು ರೀಲ್ಸ್ ಐತೆ ನೋಡ್ರಿ, ಅದನ್ನ ಸ್ವಲ್ಪ ಹೆಂಗೋ ಎಡಿಟ್ ಮಾಡಿ ಹಾಕಿರ್ತೀನಿ ನೋಡ್ರಿ. ಇಂಥ ರೀಲ್ಸ್ಗಳೆಲ್ಲ ಹೆಂಗಂದ್ರೆ ಈ ಟೈಮ್ನಾಗನ ಮಾಡೋದಿರ್ತೈತಿ, ಮತ್ತು ಇವಾಗ ಮಾಡಲಿಲ್ಲ, ಇವಾಗ ಚಂದ ಬಂದಿಲ್ಲ, ಮತ್ತೆ ಯಾವಾಗ ಮಾಡಿದ್ರಾತು ಬಿಡು ಅನ್ನಕ್ಕೆ. ಸೊ ಈ ಟೈಮ್ನಾಗ ಮಾಡೋಕ್ಕಾಗಲಿಲ್ಲ ನೋಡ್ರಿ. ನಾನು ಇದೇ ಟೈಮ್ನಾಗ ನಾ ಮಾಡಬೇಕು ಅಂದ್ರೆ ಚಂದ ಇರ್ತೈತಿ ಅಂತೇಳಿ ಅಂದ್ಕೊಂಡಿದ್ದೆ. ಹಿಂಗಾಗುತ್ತೆ ನೋಡ್ರಿ, ನಾವು ಅಂದ್ಕೊಂಡಂಗೆ ಏನೂ ಆಗಂಗಿಲ್ಲ. ಒಟ್ಟಿನಲ್ಲಿ ರೀಲ್ಸ್ ಮಾಡಬೇಕಾದ್ರೆ ಮಜಾ ಅಂತ ಇತ್ತು, ಕಾಮಿಡಿ ಫನ್ ಕ್ರಿಯೇಟ್ ಆಯಿತು ಅಂತ ಹೇಳ್ಬೋದು. ಎಲ್ಲರೂ ಬಿದ್ದು ಬಿದ್ದು ನಗಕ್ಕಂತಿದ್ರು. ಸೊ ನೋಡ್ತಿರ್ಬೋದು, ಅದ್ರಾಗೂ ನಮ್ಮ ತಂಗಿದು ಒಂದು ಲೈನ್ ಇತ್ತಲ್ಲ, ಒಂದು ಸೆಂಟೆನ್ಸು, ಅಕ್ಕಿಂದು ಸೆಂಟೆನ್ಸ್ ಅಕ್ಕಿಗೆ ತಿಳಿಸಿ ಹಸ್ಬೆಂಡು ಮತ್ತು ನಂದು, ನಮ್ಮ ಐದಂದಂತೂ ಒಂದು ಲೈನೂ ಇಲ್ಲ ನೋಡ್ರಿ, ಅವ್ರು ಜಸ್ಟ್ ಸ್ಮೈಲ್ ಮಾಡೋದು. ಒಟ್ಟಿನಲ್ಲಿ ನಮ್ಮ ತಂಗಿ ಸಿಮ್ಮಂತದೊಳಗೆ ರೀಲ್ಸ್ ಎಕ್ಸ್ಪೀರಿಯನ್ಸ್ ಅಂತೂ ಹಿಂಗಿತ್ತು ನೋಡ್ರಿ. ಮಾಡಿದ್ದೆ ಒಂದು ರೀಲ್ಸು, ಅದ್ರಾಗೂ ಇಷ್ಟು ರೀಲ್ಸ್ ಎಕ್ಸ್ಪೀರಿಯನ್ಸ್ ಏನು. ಓಕೆ, ಈಗ ಎಲ್ಲ ಫೋಟೋಶೂಟು ರೀಲ್ಸ್ ಎಲ್ಲ ಮುಗೀತು ನೋಡ್ರಿ. ಈಗ ಊಟಕ್ಕೆ ಬಂದ್ವಿ ಮಧುಮಕ್ಕಳು ಮತ್ತು ನಾನು, ಎಲ್ಲರದು ಊಟ ಆಗೈತಿ. ನಮ್ದು 3 ಮಂದಿದು ಅಷ್ಟೇ ಊಟ ಆಗಿಲ್ಲ, ಮತ್ತು ನಮ್ಮ ಭೀಮಾ ಒಂದು ಇನ್ನೂ ಊಟ ಆಗಿಲ್ಲ ನೋಡ್ರಿ. ಹಾಕಿ ಈಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಅಂತಂದು ಹೋಗ್ಯಾಳ. ಸೊ ಬರ್ರಿ, ಏನೇನು ಊಟ ಐತೆ ಅಂತ ನೋಡೋಣ. ಈಗ ನೋಡ್ರಿ ಫ್ರೆಂಡ್ಸ್, ನಾನು ಮತ್ತು ನಮ್ಮ ತಂಗಿ ಊಟ ಮಾಡ್ಕೊಂತೀವಿ. ಊರು ನಾಲ್ಕು ಊಟ ಮಾಡ್ಕೊಂತಾರೆ ಎಲ್ಲರೂ, ಊಟ ಉಂಡಲ್ಲ ಫಸ್ಟ್ ನಾವು ಊಟ ಮಾಡಕಂತೀವಿ ನೋಡ್ರಿ. ಆಗ್ಲಿ ಈಗ ಚೆಂಡಲ್ ಎಲ್ಲ ಬಿಚ್ಚಾಕಂತಾರ. ಸೊ ನೋಡ್ತಾ ಇರ್ಬೋದು, ಬರ್ರಿ ಊಟ ಮಾಡೋಣ ಅಂತ. ರೊಟ್ಟಿ, ಚಪಾತಿ, ಬೆಣ್ಣೆಕಾಯಿ ಪಲ್ಯ, ಕಾಳು ಪಲ್ಯ, ಪುಡಿ ಮುಂದೆ. ಸೊ ಇದಿಷ್ಟು ವೆರೈಟಿ ಮಾಡಿದ್ರು. ಈಗ ಊಟ ಮಾಡೋ ಮುಂದೆ ನನಗೊಂದು ಏನು ನೆನಪಾಕಂದಿತ್ತು ಅಂದ್ರೆ, ಈ ಮೂಮೆಂಟ್ನಾಗ ನನ್ನ ಕುಬಿಸ್ದೊಳಗೆ ನಾನು ಲಾಸ್ಟ್ ಅಂದ್ರೆ ಲಾಸ್ಟ್ ಊಟ ಮಾಡಿದ್ದೆ ನೋಡ್ರಿ. ಅದು ಒಬ್ಬಾಕಿನ, ಇನ್ನು ನಮ್ಮ ತಂಗಿ ಜೋಡಿ ನಾನು, ನಮ್ಮ ತಂಗಿ ಹಸ್ಬೆಂಡ್, ನಮ್ಮ ಕಾಕ ಮತ್ತು ಇಲ್ಲಿ ನಮ್ಮ ಮಾವನು ನಮಗೆ ಊಟ ಬಡ್ಸಕ್ಕಂತಾರ. ಇನ್ನೂ ಸ್ವಲ್ಪ ಮಂದಿನೂ ಊಟ ಮಾಡಕ್ಕಂತಾರ. ಆದ್ರೆ ನನ್ನ ಜೋಡಿ ಒಬ್ಬರೇ ಒಬ್ಬರೂ ಇರಲಿಲ್ಲ, ಒಬ್ಬೇಕೆ ಕುಂತು ಉಂಡಿದ್ದೆ. ಎಲ್ಲ ಎಲ್ಲ ಫ್ಯಾಮಿಲಿ ಮೆಂಬರ್ಸು, ಇಡೀ ಊರವರು, ಎಲ್ಲ ರಿಲೇಟಿವ್ಸು ಬಂದವರು, ಎಲ್ಲ ಆಲ್ ರೌಂಡ್ ಎಲ್ಲರದು ಊಟ ಫುಲ್ ಮುಗಿದಿತ್ತು. ಅವ್ರು ಒಬ್ಬೇಕಿನ ಕುಂತು ಉಂಡಿದ್ದೆ. ಸಖತ್ತೊಂದು ಸಖತ್ ಬೇಜಾರಾಗಿತ್ತು, ನನ್ನ ಬಿಟ್ಟು ಊಟ ಮಾಡಿಬಿಟ್ರಲ್ಲ ಎಲ್ಲರೂ ಅಂತಂದು. ಸೊ ಇವಾಗೂ ನೆನಪು ಮಾಡ್ಕೊಂಡ್ರೆ ಭಾಳ ಫೀಲ್ ಆಗುತ್ತೆ. ಸೊ ಒಟ್ಟಿನಲ್ಲಿ ತಂಗಿ ಕುಬಿಸ್ದಾಗ ನಂದು ಕುಬ್ಸಿದ ಟೈಮ್ನಾಗ ಏನೆಲ್ಲ ಆಯಿತು ಹೋಯಿತು ಎಲ್ಲನೂ ನೆನಪು ಹಾಕಂದಿತ್ತು. ಸೊ ಅದು ಎಲ್ಲನೂ ಶೇರ್ ಮಾಡ್ಕೊಳಕ್ಕೆ ಅಷ್ಟು ಇಷ್ಟ ಆಗಂಗಿಲ್ಲ, ಸ್ವಲ್ಪ ಶೇರ್ ಮಾಡ್ಕೊಳಕ್ಕೆ ಟ್ರೈ ಮಾಡೀನಿ ನನ್ನ ಫೀಲಿಂಗ್ಸ್ನ. ಆ್ಯಂಡ್ ಫ್ರೆಂಡ್ಸ್, ಇನ್ನೊಂದು ವಿಷಯ, ನಿನ್ನೆ ಬ್ಲಾಗ್ನಾಗಿದ್ದ ಈ ವಿಷಯ ನಿಮ್ಮ ಜೊತೆ ಹೇಳಬೇಕಂತ ಅಂದ್ಕೊಳಕತ್ತೀನಿ, ಎಲ್ಲೂ ಹೇಳೋಕ್ಕಾಗಲೇ ಇಲ್ಲ. ಸೊ ಇಲ್ಲೇ ಈಗ ಹೇಳೂನು. ಮತ್ತು ಇದ ಲಾಸ್ಟ್ ಬ್ಲಾಗ್ ಎಲ್ಲ ತಂಗಿ ಸಿಮ್ಮಂತದ್ದ ಅಂಥೇಳಿ ಇದ ಬ್ಲಾಗ್ನಾಗ ಹೇಳಿದ್ರದಂತ ಹೇಳಕ್ಕಂತೀನಿ. ತಂಗಿ ಮದ್ವೆ ಯಾವ ಮಂತ್ ಒಳಗೆ ಆಗೈತಲ್ಲ, ತಂಗಿ ಸಿಮ್ಮಂತನೂ ಅದ ಮಂತ್ ಒಳಗನ ಆಗೈತೆ ನೋಡ್ರಿ. ಸೇಮ್ ನನ್ನ ಕುಬಸನೂ ಹಂಗೆ, ನನ್ನ ಮದ್ವೆನ ಯಾವ ಮಂತ್ ಒಳಗೆ ಯಾವ ಡೇಟ್ನಾಗ ಮಾಡ್ಯಾರಲ್ಲ, ಸೊ ಕುಬಸನೂ ಅದ ಮಂತ್ ಒಳಗೆ ಅದ ಡೇಟ್ನಾಗನ ಆಗೈತೆ ನೋಡ್ರಿ ಕುಬಸ, ಫೆಬ್ರವರಿ 5. ಸೊ ತಂಗಿದೂ ಸೇಮ್ ಟು ಸೇಮ್ ಹಂಗೆ ಬರ್ತಿತ್ತು, ಮದ್ವೆ ಯಾವ ಮಂತ್ ಒಳಗೆ ಯಾವ ಡೇಟ್ನಾಗ ಆಗೈತಲ್ಲ ಕುಬಸನೂ ಅದ ಮಂತಿಗೆ ಅದೇ ಕರೆಕ್ಟ್ ಅದ ಡೇಟಿಗೆನ ಫಿಕ್ಸ್ ಮಾಡಿದ್ರು. ಬಟ್ ಒಂದ ದಿನ ಹೆಚ್ಚು ಕಮ್ಮಿ ಆಗೈತೆ ನೋಡ್ರಿ, May 20 ಕುಬಸ ಆಗೋದು, May 19 ಆಗೈತಿ. 20 ಮಾಡಬೇಕಾಗಿತ್ತು, ಅದ ಫಿಕ್ಸ್ನು ಮಾಡಿದ್ರು. ನಮ್ಮ 3 ಕಡಿವಾರ ಸಂಬಂಧ ಒಂದು ದಿನ ಮೊದಲು ಇಟ್ಕೋಬೇಕಾಯ್ತು ನೋಡ್ರಿ. 21 ನಮ್ಮೂರು ಕಡಿವಾರ ಐತಿ, ಬರೀ ಒಂದು ದಿನದಾಗ ಕಡಿವಾರದ ಪ್ರಿಪ್ರೇಷನ್ ಹೆಂಗೆ ಮಾಡ್ಕೊಳಕ್ಕಾಗತ್ತೆ ನಮ್ಮ ತವ್ರ ಮನೆಯವರು ಅಂತ ನಮ್ಮ ಅಪ್ಪ ಒಂದು ದಿನ ಮತ್ತೆ ಹಿಂದೆ ಇಟ್ಕೊಂಡ. ಸೊ ಹೆಚ್ಚು ಕಮ್ಮಿ 20 ಆದಂಗನ ಆಗತ್ತದು. ಸೊ ನಾಳೆಗಿನ ನಮ್ಮ ತಂಗಿದು ವೆಡ್ಡಿಂಗ್ ಆ್ಯನಿವರ್ಸರಿ ಐತಿ ನೋಡ್ರಿ ಫ್ರೆಂಡ್ಸ್, 2 ಕಂಪ್ಲೀಟ್ ಆಯಿತು. ಸೊ ಇನ್ 1 ಒಳಗೆ ಕ್ಯೂಟ್ ಲಿಟ್ಲ್ ಬೇಬಿ ಬರ್ತೈತಿ. ಸೊ ನಾನಂತೂ ವೆರಿ ಎಕ್ಸೈಟೆಡ್. ತಂದೆ ಮಕ್ಕಳು ಸೇರಿ ಹೊರತಾವಡ್ರಿ, ನೋಡಲ್ಲ ತಂದೆ ಮಗಳು ಎರಡು ಬರ ಹೊಡಿಯಾಕತ್ತಾರ. ಒಂದ್ ಹಿಡ್ಕೊಂಡ್ರೆ
ನಾವ್ ಎಳೆಬೇಳೆ ತಿನ್ನೋದಿಲ್ರಿ, ಅವ್ರೆ ತಂದೆ ಮಕ್ಳು ಎಳೆಬೇಳೆ ಹೊಡಿತಾರ, ಯಾಕ್ರಿ ಬೀಗ್ರ ಬೀಗ್ರ ಅಣ್ಣ ಸಾರ್ ಏನ್ ಮಾಡಾಕತ್ತಿ ಮಮ್ಮಿ? ಅಜ್ಜಿಗೆ ಮಾಡಾಕತ್ತಿ ನಮ್ಮ ಪಪ್ಪಾಗ ಅಜ್ಜಿಗೆ ಬೇಕು, ಸೊ ಇವತ್ತು ಇಡೀ ದಿನ ಅಂತೂ ಸರಿಯಾಗಿ ನೀರನ್ನ ಕುಡ್ದಿಲ್ಲ ನಾವು, ಆ್ಯಂಡ್ ಸರಿಯಾಗಿ ಊಟನೂ ಮಾಡಿಲ್ಲ. ಸೊ ಇದರಿಂದ ಸಿಕ್ಕಾಪಟ್ಟೆ ಬಾಡಿ ಡಿಹೈಡ್ರೇಟ್ ಆಗಿ ಹೀಟ್ ಆಗುತ್ತೆ ಅಂತೇಳಿ ಸೊ ಹಸ್ಬೆಂಡ್ ಮಜ್ಜಿಗೆ ಮಾಡ್ಕೊಂಡು ಬಾ ಅಂತಂದ್ರೆ ಅವ್ರಿಗೂ ಸ್ವಲ್ಪ ಮಜ್ಜಿಗೆ ಮಾಡಿಕೊಟ್ಟು ಸೊ ನಮಗೂ ಮಜ್ಜಿಗೆ ಮಾಡ್ಕೊಳಕಂತಿದ್ದೆ. ಎಲ್ಲರೂ ಒಂದು ರೀತಿ ಫುಲ್ ಎನರ್ಜಿನ ಕಳ್ಕೊಂಡಾರ, ಫುಲ್ ಫಂಕ್ಷನ್ ಎಲ್ಲ ಮುಗಿದ್ರೊಳಗೆ ತಂಗಿ ಸೀಮಂತದ್ದು. ಸೊ ಎಲ್ಲ ಇಡೀ ಊರವರೆಲ್ಲರೂ ಈಗ ಬಂದು ಊಟ ಮಾಡಿ ಹೋದರು. ಊಟ ಮಾಡಿ ಹೋಗಿಂದ ನೆಕ್ಸ್ಟ್ ಏನು ಕೆಲಸ ಗೊತ್ತಲ್ಲ, ಎಲ್ಲ ಬಂಡೆಗಳನ್ನು ಗೊಳೆ ಹಾಕ್ಕೊಂಡು ಅಷ್ಟು ತಿಕ್ಕೋದು, ಪ್ಲೇಟ್ಗಳು ಒಂದು ರಾಶಿ ಇದ್ದವು ಊಟ ಮಾಡಿದ್ದು ಇಡೀ ಊರವರು, ಎಲ್ಲ ಪ್ಲೇಟ್ನೂ ತಿಕ್ಕಿದ್ವಿ. ಸೊ ಒಬ್ಬರು ಏನೋ ಮೊನ್ನೆ ಒಳಗೊಳಗೆ ಕಮೆಂಟ್ ಹಾಕಿದ್ರು, ನಿಮ್ಮ ತಂಗಿಗೇನು ಹೆಲ್ಪ್ ಮಾಡಲ್ಲ ನೀವು ಅಕ್ಕಾಗಿ ಅಂತಂದು. ಸೊ ಈ ಟೈಮ್ನಾಗ ಆ ಕಮೆಂಟು ನೆನಪಾಯ್ತು ನೋಡ್ರಿ, ಎಷ್ಟೊಂದು ಬಾಂಡೆಗಳಿದ್ವು ಮನೆಯವನು, ಆ್ಯಂಡ್ ಎಷ್ಟೊಂದು ಇಡೀ ಊರವರು ಊಟ ಮಾಡಿದ ಪ್ಲೇಟ್ಗಳಂದ್ರೆ ಏನು ಸಾಮಾನ್ಯ ಇರ್ತಾವೆ ಹೇಳ್ರಿ, ಎಲ್ಲ ಪ್ಲೇಟ್ಗಳನ್ನು ನಾನು ತಂಗಿ ನಮ್ಮ ಭೀಮವ ಮತ್ತು ನಮ್ಮ ಅತ್ತೆ ನಾಲ್ಕು ಮಂದಿ ಕೂಡ ತಿಕ್ಕಿದ್ವಿ. ಬಟ್ ಆ ಟೈಮ್ನಾಗ ವಿಡಿಯೋ ಮಾಡಿಲ್ಲ, ಯಾಕಂದ್ರೆ ಮೊಬೈಲ್ ಒಳಗಿತ್ತು, ವಿಡಿಯೋ ಮಾಡಿಕೊಡೋರು ಯಾರೂ ಇರಲಿಲ್ಲ. ಸೊ ಯಾಕಂದ್ರೆ ಎಲ್ಲರೂ ಫುಲ್ ಟಯರ್ಡ್ ಆಗಿಬಿಟ್ಟಾರ, ಫೋನ್ ಒಳಗೈತಿ ತೊಗೊಂಬಂದು ವಿಡಿಯೋ ಮಾಡಿರಿ ಅಂತಂದರೆ ಯಾರೂ ಕೇಳಲ್ಲ. ಎಲ್ಲ ತಿಕ್ಕಿಂದ ನಾನು ವ್ಲಾಗ್ ಮಾಡಿದ್ದು ನೋಡ್ರಿ, ಹೊರಗೆ ಮೊಬೈಲ್ ತೊಗೊಂಬಂದಿದ್ದು ಹಸ್ಬೆಂಡ್ ಕಟ್ಟೆ ಮೇಲೆ ಕುಂತಿದ್ರು. ಸೊ ಈ ವಿಡಿಯೋನ ಹಸ್ಬೆಂಡ್ ಮಾಡಿಕೊಟ್ಟಿದ್ದು, ಯಾರಾದರೂ ವಿಡಿಯೋ ಮಾಡೋರು ಇದ್ರೆ ನಾನು ಕೆಲಸ ಮಾಡೋದು ವಿಡಿಯೋ ಒಳಗೆ ಕಾಣಿಸ್ತೈತಿ, ಇಲ್ಲಾಂತಂದ್ರೆ ನಾನು ಕೆಲಸ ಮಾಡಿಂದ ಸ್ವಲ್ಪ ಒಂಚೂರು ಟೈಮ್ ಸಿಕ್ಕಿದ್ರು, ಟೈಮ್ ಸಿಕ್ಕಿಲ್ಲ ಅಂದ್ರೆ ಟೈಮ್ ಮಾಡಿಕೊಂಡು ವ್ಲಾಗ್ ಮಾಡಿರ್ತೀನಿ. ನೀವು ವ್ಲಾಗರ್ ಆಗ್ರಿ, ಅವಾಗ ವ್ಲಾಗರ್ ಕಷ್ಟ ಏನು ಅನ್ನೋದು ತಿಳಿತೈತಿ. ಅದು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಅವರು ಕಮೆಂಟ್ ಹಾಕಿದ್ದು, ನಾನು ರೆಗ್ಯುಲರ್ ವ್ಯೂವರೂ ಅಲ್ಲ, ರೆಗ್ಯುಲರ್ ಆಗಿ ನನ್ನ ವ್ಲಾಗ್ಸ್ನ ನೋಡ್ರಿ, ನಾನು ಏನು ಕೆಲಸ ಮಾಡ್ತೀನಿ ಏನು ಅನ್ನೋದು ಎಲ್ಲದು ತಿಳಿತೈತಿ. ಸುಮ್ಮನೆ ಒಂದು ವಿಡಿಯೋ ನೋಡಿಬಿಟ್ಟು ಜಡ್ಜ್ ಮಾಡೋಕೆ ಬರಬೇಡ್ರಿ, ಯಾರು ಹೆಂಗೆ ಏನು ಅಂತೇಳಿ ನಾನೇನು ಅನ್ನೋದು ನನಗೆ ತಿಳಿತೈತಿ. ಸೊ ಈ ಟೈಮ್ನಾಗ ಆ ಕಮೆಂಟ್ ನೆನಪಾಯ್ತು, ಸೊ ಹಾಗಾಗಿ ಅದ್ರ ಬಗ್ಗೆ ಒಂದೆರಡು ಮಾತಾಡಿದೆ ನೋಡ್ರಿ. ಅವ್ರಿಗೆ ಅನ್ನಿಸ್ದಂಗೆ ಇನ್ನೂ ಸ್ವಲ್ಪ ಜನಕ್ಕೂ ಅನಿಸಿರ್ಬೋದು, ನಾನಾ ಕ್ಯಾಮ್ರಾಮನ್ ಆಗಿರೋದ್ರಿಂದ ನಾನು ಕೆಲಸ ಮಾಡೋದು ವ್ಲಾಗ್ನಾಗ ಕಾಣಂಗಿಲ್ಲ, ನಾನು ಕೆಲಸ ಮಾಡೋ ಟೈಮ್ನಾಗ ಇನ್ನೊಬ್ರು ಯಾರಾದರೂ ವಿಡಿಯೋ ಮಾಡೋಕ್ಕಿದ್ರೆ ಮಾತ್ರ ನಾನು ಕೆಲಸ ಮಾಡೋದು ವ್ಲಾಗ್ನಾಗ ಕಾಣಿಸ್ತೈತೆ ನೋಡ್ರಿ, ಇದೊಂದು ತಿಳ್ಕೊರಿ. ಸೊ ಈಗ ಹಸ್ಬೆಂಡ್ ವಿಡಿಯೋ ಮಾಡ್ತಿರೋದ್ರಿಂದ ನಾನು ಕೆಲಸ ಮಾಡೋದು ಕಾಣಕ್ಕಂತೈತಿ. ಹಿಂಗೆ ನಾನು ಪ್ರತಿಯೊಂದು ಕೆಲಸ ಮಾಡೋದನ್ನು ವ್ಲಾಗ್ನಾಗ ಕಾಣಬೇಕು ಅಂತಂದ್ರೆ ನನ್ನ ಜೊತೆಗೆ ಯಾರಾದರೂ ಒಬ್ರು ಇರಲೇಬೇಕು, ಅಂದ್ರೆ ನಿಮ್ಗೆ ಕಾಣಿಸ್ತೈತೆ ನೋಡ್ರಿ. ನಾನು ಕ್ಯಾಮ್ರಾಮ್ಯಾನ್ ಆಗಿರ್ತೀನಲ್ಲ, ಹಾಗಾಗಿ ನಾ ಮಾಡೋ ಕೆಲಸಗಳು ವ್ಲಾಗ್ನಾಗ ಕಾಣಂಗಿಲ್ಲ, ಹಾಗಾಗಿ ನಿಮ್ಗೆ ಹಂಗೆ ಅನಿಸ್ತೈತಿ. ಹಿಂಗೇನಾರ ಮನೆಯೊಳಗೆ ಫಂಕ್ಷನ್ ಇದ್ದು ಅಂತಂದ್ರೆ ಯೂಶ್ವಲಿ ಪ್ರತಿ ಒಬ್ರು ಬ್ಯುಸಿ ಇರ್ತಾರೆ, ಒಬ್ಬರೇ ಒಬ್ರು ಖಾಲಿ ಇರೋಂಗಿಲ್ಲ. ಅಂಥದ್ರಾಗ ಇಂಥ ಬ್ಯುಸಿ ಟೈಮ್ನಾಗೂ ನಾನು ವ್ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತಂದ್ರೆ ನಾನು ಗ್ರೇಟ್. ಹಿಂಗೆ ಸಿಕ್ಕಾಪಟ್ಟೆ ಬ್ಯುಸಿ ಡೇ ಒಳಗೆ ಕೆಲವರು ಸ್ಟೇಟಸ್ನೂ ಹಾಕಂಗಿಲ್ಲ, ಬ್ಯುಸಿ ಇದ್ವಿ ಹಂಗೆ ಹಿಂಗೆ ಅಂತ ಅಂದು ಹೇಳ್ತಾ, ಅಂಥದ್ರೊಳಗೆ ನಾವು ಇಷ್ಟೆಲ್ಲ ಮಾಡ್ತೀವಿ ವಿಡಿಯೋ ಮಾಡ್ಕೊಳೋದ್ರಿಂದ ಹಿಡಿದು ಎಡಿಟಿಂಗ್ ಎಲ್ಲ ಇಷ್ಟೊಂದು ಪ್ರೊಸೆಸ್ ಇರ್ತೈತಿ, ಇಷ್ಟೆಲ್ಲ ಮಾಡ್ತೀವಿ ನಾವು ಗ್ರೇಟ್ ಅಲ್ವಾ. ಓಕೆ ಫ್ರೆಂಡ್ಸು, ಫಂಕ್ಷನ್ ಅಂತ ಅಂದಾಗ ಎಷ್ಟೊಂದು ಬಾಂಡೆಗಳಿರ್ತಾವೆ, ಅದು ದೊಡ್ಡ ದೊಡ್ಡ ಬಾಂಡೆಗಳನ್ನೆಲ್ಲ ಈಗ ಖಾಲಿ ಮಾಡಿಕೊಂಡು ಅಷ್ಟು ತಿಕ್ಕಾಕಂತೀವಿ ನೋಡ್ರಿ, ಮತ್ತೆ ಮುಂಜಾನೆ ದಾಗಂಗಿಲ್ಲ ಅಂತಂದು. ಫುಲ್ ಎಲ್ಲ ಫಂಕ್ಷನ್ ಮುಗಿರಾಗ ಪೂರಾ ಬಾಡಿಯಲ್ಲಿರೋ ಎನರ್ಜಿ ಎಲ್ಲ ಹೋಗಿರ್ತೈತಿ, ಆನಂತರ ನೆಕ್ಸ್ಟ್ ಇದೆಲ್ಲ ಮಾಡೋದು ಅಂತಂದ್ರೆ ಸಿಕ್ಕಾಪಟ್ಟೆ ಬರ್ಡನ್ ಅನ್ಸುತ್ತ. ಬಟ್ ಏನು ಮಾಡೋದು, ಮಾಡಲೇಬೇಕು. ಹಳ್ಳಿ ಕಡೆ ಎಲ್ಲ ಹಿಂಗೆ ಇರುತ್ತೆ ನೋಡ್ರಿ, ಸಿಟಿ ಸೈಡ್ ಅದೆಲ್ಲ ಕೇಟ್ರಿಂಗ್ದವ್ರಿಗೆ ಎಲ್ಲ ಜವಾಬ್ದಾರಿ ವಹಿಸಿರ್ತಾರೆ. ಓಕೆ ಫ್ರೆಂಡ್ಸ್, ಎಲ್ಲ ಬಾಂಡೆಗಳು ತಿಕ್ಕಿದ್ದಾಯಿತು, ಈಗ ಒಂದು ಸ್ವಲ್ಪ ಲೈಟಾಗಿ ಊಟ ಮಾಡೋಣ ಅಂತಂದು ತಂಗಿ ನಾನು ಒಂದು ಪ್ಲೇಟ್ನಾಗ ನಾ ಉಣ್ಣಾಕಂತೀವಿ ಸ್ವಲ್ಪ ಅಲ್ಲ ಉಣ್ಣೋದು ಅಂತಂದು. ಓಕೆ, ಇವತ್ತಿನ ವ್ಲಾಗ್ ಈ ರೀತಿಯಾಗಿತ್ತು, ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನೆಕ್ಸ್ಟ್ ವ್ಲಾಗ್ ನಂಗೆ ಸಿಗ್ತೀನಿ, ಎಲ್ಲರೂ ಟಾಟಾ, ಬೈ ಬೈ.